ಅಭಿಯಾನದೋಪಾದಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ರೈಲ್ವೆಯ ಸರಕು ಸಾಗಣೆ ವಿಭಾಗ ಪ್ರಸಕ್ತ ಹಣಕಾಸು ಸಾಲಿನ ಪ್ರಥಮ ಒಂಬತ್ತು ತಿಂಗಳಲ್ಲಿ ಕಳೆದ ಸಾಲಿನ ಸರಕು ತುಂಬಿಸುವಿಕೆ ಮತ್ತು ಗಳಿಕೆಯನ್ನು ಮೀರಿದ ಸಾಧನೆ ಮಾಡಿದೆ ಸಂಚಿತ ಆಧಾರದಲ್ಲಿ ಕಳೆದ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಸರಕು ತುಂಬಿಸುವಿಕೆ ಒಂದು ಸಾವಿರದ ನೂರ ಒಂಬತ್ತು ಪಾಯಿಂಟ್ ಮೂರು ಎಂಟು ಮೆಟ್ರಿಕ್ ಟನ್ ಆಗಿದ್ದು ಇದು ಕಳೆದ ವರ್ಷದ ಒಂದು ಸಾವಿರದ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೆಟ್ರಿಕ್ ಟನ್ಗೆ ಹೋಲಿಸಿದರೆ ಶೇಕಡಾ ಎಂಟರಷ್ಟು ವೃದ್ಧಿಯಾಗಿದೆ ರೈಲ್ವೆ ಈ ಅವಧಿಯಲ್ಲಿ ಸರಕು ತುಂಬಿಸುವಿಕೆಯಿಂದ ಹನ್ನೆರಡು ಲಕ್ಷದ ಎಪ್ಪತ್ತೆಂಟು ಕೋಟಿ ರೂಪಾಯಿ ಗಳಿಸಿದೆ ಕಳೆದ ಸಾಲಿನಲ್ಲಿ ಇದೇ ವಹಿವಾಟಿಗೆ ಗಳಿಸಿದ್ದ ಹತ್ತು ಲಕ್ಷ ನಾಲ್ಕು ಸಾವಿರದ ನಲವತ್ನಾಲ್ಕು ರೂಪಾಯಿಗಳಿಗೆ ಹೋಲಿಸಿದರೆ ಶೇಕಡ ಹದಿನಾರರಷ್ಟು ವೃದ್ಧಿಯಾಗಿದೆ ಕಳೆದ ಡಿಸೆಂಬರ್ನಲ್ಲಿ ನೂರ ಮೂವತ್ತು ಪಾಯಿಂಟ್ ಆರು ಆರು ಮೆಟ್ರಿಕ್ ಟನ್ ಸರಕು ತುಂಬಿಸುವ ಸಾಧನೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ನೂರ ಇಪ್ಪತ್ತಾರು ಪಾಯಿಂಟ್ ಎಂಟು ಮೆಟ್ರಿಕ್ ಟನ್ ವಹಿವಾಟು ನಡೆಸಿತ್ತು ಇದು ಶೇಕಡಾ ಮೂರರಷ್ಟು ವೃದ್ಧಿಯಾಗಿದೆ ಇದರಿಂದ ಹದಿನಾಲ್ಕು ಸಾವಿರದ ಐನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಆದಾಯ ಬಂದಿದ್ದು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಗಳಿಸಿದ್ದ ಹನ್ನೆರಡು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿ ಆದಾಯಕ್ಕೆ ಹೋಲಿಸಿದರೆ ಶೇಕಡಾ ಹದಿಮೂರರಷ್ಟು ಹೆಚ್ಚಳ ದಾಖಲಿಸಲಾಗಿದೆ ಈ ಮಧ್ಯೆ ಪ್ರಯಾಣಿಕರ ವಲಯದಲ್ಲಿ ಭಾರತೀಯ ರೈಲ್ವೆಯ ಆದಾಯ ಗಳಿಕೆ ಶೇಕಡ ಎಪ್ಪತ್ತೊಂದರಷ್ಟು ಹೆಚ್ಚಳವಾಗಿದೆ ಕಳೆದ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ನಲವತ್ತೆಂಟು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿ ಆದಾಯ ಬಂದಿದ್ದು ಕಳೆದ ವರ್ಷದ ಗಳಿಕೆಯಾದ ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಹೋಲಿಸಿದರೆ ಶೇಕಡ ಎಪ್ಪತ್ತೊಂದರಷ್ಟು ವೃದ್ಧಿಯಾಗಿದೆ